ಒಂದು ಕಡೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಗುಟುರು ಹಾಕಿದರೆ, ಇತ್ತ ಬಿಜೆಪಿ ಸಂಸದರು ಸಮರ್ಥನೆಗೆ ನಿಂತಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗಿಲ್ಲ ಅನ್ನೋದು ಬಿಜೆಪಿ ಸಂಸದರ ವಾದ. ಇದನ್ನು ಪುಷ್ಟೀಕರಿಸುವಂತೆ ರಾಜ್ಯದ ಸಂಸದರು ಸುದ್ದಿಗೋಷ್ಠಿ ಮೂಲಕ ಅನುದಾನಗಳ ಲೆಕ್ಕ ಕೊಟ್ಟಿದ್ದಾರೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಆತ್ಮದ್ರೋಹದ ಮಾತುಗಳನ್ನು ಆಡ್ತಾ ಇದ್ದಾರೆ, ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಬಿಜೆಪಿ ಸರ್ಕಾರ ನಮಗೆ ಬಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಅನುದಾನ, ಕೇಂದ್ರ ರಾಜ್ಯದ ನಡುವೆ ಕದನ, ಯಾವುದು ಸತ್ಯ ಯಾವುದು ಸುಳ್ಳು, ರಾಜ್ಯದ ಜನರಿಗೆ ಕಾಡ್ತಿದೆ ಅನುಮಾನ. ಕಾಂಗ್ರೆಸ್ಗರ ಅನುದಾನ ದಾಖಲೆಗೆ ಬಿಜೆಪಿ ಸಂಸದರಿಂದಲೂ ದಾಖಲೆ ರಿಲೀಸ್ ಮೂಲಕ ಕೌಂಟರ್. ದೆಹಲಿಯಲ್ಲಿ ಬಿಜೆಪಿ ಸಂಸದರಿಂದ ಅನುದಾನದ ಲೆಕ್ಕಾಚಾರ, ಕೇಂದ್ರದ ಅನುದಾನದ ಬಗ್ಗೆ ದಾಖಲೆ ಬಿಡುಗಡೆ, ಕೈಗೆ ಕೌಂಟರ್. ಒಂದ್ ಕಡೆ ನವದೆಹಲಿಯ ಜಂತರ್ ಮಂತರ್ ಕಾಂಗ್ರೆಸ್ಗರ ಪ್ರತಿಭಟನೆಯಿಂದ ರಣರಣ ಅಂತಿದ್ರೆ, ಮತ್ತೊಂದೆಡೆ ರಾಜ್ಯದ ಬಿಜೆಪಿ ಸಂಸದರಾದ ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ ಸುದ್ದಿಗೋಷ್ಠಿ ನಡೆಸಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನೀಡಿರುವ ಅನುದಾನಗಳ ದಾಖಲೆ ಬಿಡುಗಡೆ ಮಾಡಿದ್ರು. ಸಂಸದ ತೇಜಸ್ವಿ ಸೂರ್ಯ 2004 ರಿಂದ 2014 ರವರೆಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದೆಷ್ಟು, 2014 ರಿಂದ 2024 ರವರೆಗೆ ಮೋದಿ ಸರ್ಕಾರ ಕೊಟ್ಟಿದ್ದೆಷ್ಟು ಅಂತ ದಾಖಲೆ ಸಮೇತ ಮಂಡಿಸಿದ್ದಾರೆ. 2004 ರಿಂದ 2014 ರವರೆಗೆ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದದ್ದು 81,795 ಕೋಟಿ ಆಗಿದೆ. ಇದು 2014 ರಿಂದ 2024 ರವರೆಗೆ ತೆರಿಗೆ ಹಂಚಿಕೆಯಲ್ಲಿ 285,000 ಕೋಟಿ ಹಣ ಬಂದಿದೆ. 2004 ರಿಂದ 2014 ರವರೆಗಿನ ಕಾಂಗ್ರೆಸ್ ಸರ್ಕಾರಕ್ಕಿಂತ 250%ಕ್ಕಿಂತ ಹೆಚ್ಚು ಹಣ ಬಂದಿದೆ. ಇನ್ನು ಅನುದಾನ ಹಂಚಿಕೆಯಲ್ಲಿ 2004 ರಿಂದ 2014 ರವರೆಗೆ ಸುಮಾರು 60,779 ಕೋಟಿ ಹಣ ಬಂದಿತ್ತು. 2014 ರಿಂದ 2024 ರವರೆಗೆ 208,832 ಕೋಟಿ ಅನುದಾನ ಬಂದಿದೆ. ಇದು ಹಿಂದಿನದಕ್ಕಿಂತ 243% ಹೆಚ್ಚಳ ಆದಂತಾಗಿದೆ. ಇದು ಕಳೆದ 20 ವರ್ಷದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವ ಹಣದ 75% ಹಣ ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲಿ ಬಂದಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಸ್ಟೇಟ್ ಕಲೆಕ್ಟ್ ಮಾಡುವಂತ GST 100% ಕಾಂಪೋನೆಂಟು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಇಂಟಿಗ್ರೇಟೆಡ್ GST ಅಪ್ರಾಕ್ಸಿಮೇಟ್ಲಿ 50% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಇನ್ನು ಸೆಂಟ್ರಲ್ GST ಡೆವಲ್ಯೂಷನ್ ಹೇಗಾಗಬೇಕು ಅನ್ನುವಂಥದ್ದನ್ನು ಫೈನಾನ್ಸ್ ಕಮಿಷನ್ನು, ಒಂದು ಸಾಂವಿಧಾನಿಕ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ಅವರು ತಯಾರು ಮಾಡುವಂಥ ರೂಲ್ಸ್ನ ಆಧಾರದ ಮೇಲೇ ಡೆವಲ್ಯೂಷನ್ ಆಗುತ್ತೆ. ಹಿಂದೆನೂ ಅಷ್ಟೇ, ಇವತ್ತು ಅಷ್ಟೇ, ಮುಂದೆನೂ ಅಷ್ಟೇ. ಮನಸ್ಸೋ ಇಚ್ಛೆ ಈ ಸರ್ಕಾರದಲ್ಲಿ, ಈ ರಾಜ್ಯಕ್ಕೆ ನಮಗೆ ಇಷ್ಟ ಇದೆ ಅದಕ್ಕೆ ನಾವು ಜಾಸ್ತಿ ಕೊಡ್ತೀವಿ, ಈ ರಾಜ್ಯಕ್ಕೆ ನಮಗೆ ಇಷ್ಟ ಆಗಲಿಲ್ಲ ಅನ್ನೋ ರಾಜಕೀಯ ಕಾರಣಕ್ಕೆ ಕೊಡಲಿಕ್ಕೆ ಆಗೋದೇ ಇಲ್ಲ. ಈ ವಾಸ್ತವದ ಅರಿವು ಮುಖ್ಯಮಂತ್ರಿಗಳಿಗಿದ್ರೂ ಕೂಡ ಮತ್ತೆ ರಾಜ್ಯದ ಜನತೆಯನ್ನ ದಾರಿ ತಪ್ಪಿಸುವಂತ, ಸುಳ್ಳು ಹೇಳಿ ದಾರಿ ತಪ್ಪಿಸುವಂತ ಪ್ರಯತ್ನ ನಡೀತಾ ಇದೆ. ಮೋದಿ ಸರ್ಕಾರ 3 ಪಟ್ಟು ಬರ ಪರಿಹಾರ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ಪ್ರಧಾನಿ ಮೋದಿ ಸರ್ಕಾರ ರಾಜ್ಯಕ್ಕೆ 3 ಪಟ್ಟು ಬರ ಪರಿಹಾರ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಜನವರಿ 7ನೇ ತಾರೀಕು ಕೇವಲ 105 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರ 17,000 ರೂಪಾಯಿ ಕೊಡಬೇಕಂತೆ. ಇವರು 17,000 ಕೋಟಿನ ಇವ್ರು ಕೊಡಬೇಕಲ್ಲ, ಅವ್ರು ಕೊಟ್ಟಿರೋದು 105 ಕೋಟಿ. ಇದು ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಆತ್ಮದ್ರೋಹದ ಮಾತುಗಳನ್ನು ಆಡ್ತಾ ಇದ್ದಾರೆ, ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಕರ್ನಾಟಕಕ್ಕೆ ಅನುದಾನದಲ್ಲಿ ಯಾವುದೇ ಅನ್ಯಾಯವಾಗಿಲ್ಲ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಮತ್ತೊಮ್ಮೆ ಸ್ಪಷ್ಟನೆ. ಇನ್ನೊಂದು ಕಡೆ ಲೋಕಸಭೆಯಲ್ಲಿ ಅನುದಾನ ತಾರತಮ್ಯ ಆಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತೊಮ್ಮೆ ಇದೇ ವಿಚಾರವನ್ನ ಪುನರುಚ್ಚರಿಸಿದ್ದಾರೆ. ಕರ್ನಾಟಕಕ್ಕೆ ಯಾವುದೇ ಹಣ ಕೊಡಲು ಬಾಕಿ ಉಳಿಸಿಲ್ಲ ಅಂದಿರೋ ಅವರು ಕಾಂಗ್ರೆಸ್ ವಾದ ರಾಜಕೀಯ ಪ್ರೇರಿತ ಅಂತ ವಾದಿಸಿದ್ದಾರೆ. But two are outrageously false claims. Outrageously
ಇನ್ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ನಾಟ್ ದ ಟ್ರೂತ್. ಒಟ್ಟಿನಲ್ಲಿ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕೇಂದ್ರದ ಅನುದಾನ ತಾರತಮ್ಯವನ್ನು ದಾಖಲೆಗಳ ಮೂಲಕ ಪ್ರತಿಪಾದಿಸಿದ್ರು. ಕಾಂಗ್ರೆಸ್ಸಿಗರ ಆರೋಪಕ್ಕೆ ಪ್ರತಿಯಾಗಿ ಇವತ್ತು ಬಿಜೆಪಿ ಸಂಸದರು ಕೂಡ ದಾಖಲೆ ಮೂಲಕ ಕಾಂಗ್ರೆಸ್ಸಿಗರು ಸುಳ್ಳು ಹೇಳುತ್ತಾ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ತಿರುಗೇಟುಕೊಟ್ಟಿದ್ದಾರೆ. ಆದರೆ ಈ ವಿಚಾರದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ರಾಜ್ಯದ ಜನರನ್ನ ಮತ್ತಷ್ಟು ಗೊಂದಲಕ್ಕೆ ದೂಡಿದಂತಾಗಿದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.